ಜೀ ವಾಹಿನಿಯ ಗಾಯಂ ನಿರೂಪಕಿಯಾಗಿ ಅನುಶ್ರೀ ಅವರು ನೆಲೆಸಿದ್ದಾರೆ. ಬಹು ಬೇಡಿಕೆಯ ನಿರೂಪಕಿ ಕೂಡ ಹೌದು. ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಸುಮಾರು 8 ವರ್ಷಗಳ ಕಾಲದಿಂದ ಇವರು ಜೀ ವಾಹಿನಿಯ ಗಾಯಂ ನಿರೂಪಕಿಯಾಗಿದ್ದಾರೆ. ಕನ್ನಡದ ಟಾಪ್ ನಿರೂಪಕಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ರು. ಇವರಿಗೆ ಬಹು ಬೇಡಿಕೆ ಸಿಕ್ಕಿರುವುದು ನಿರೂಪಣೆ ಮಾತ್ರದಲ್ಲಿ. 33 ವರ್ಷದ ನಿರೂಪಕಿ ಅನುಶ್ರೀ ಅವರು ಇನ್ನೂ ಸಹ ಮದುವೆ ಆಗಿಲ್ಲ. ಯಾವಾಗ ಇವರು ಗುಡ್ ನ್ಯೂಸ್ ಅನ್ನ ನೀಡುತ್ತಾರೆ ಅಂತ ಅಭಿಮಾನಿಗಳು ಸಹ ಯಾವಾಗಲೂ ಕಾಯ್ತಿರ್ತಾರೆ. ಇವರ ತಾಯಿ ಆಸೆಯನ್ನು ಈಡೇರಿಸಲು ಇದೀಗ ಅನುಶ್ರೀ ಅವರು ಮುಂದಾಗಿದ್ದಾರೆ. ಹೌದು, ಇವರ ತಾಯಿಗೆ ಇರುವುದು ಈಗ ಒಂದೇ ಒಂದು ಆಸೆ, ಅದು ಮಗಳ ಮದುವೆನ ಮಾಡಬೇಕು ಅಂತ. ಈಗಾಗಲೇ ಹುಡುಗರನ್ನ ಹುಡುಕಲು ಕೂಡ ಶುರು ಮಾಡಿದ್ದಾರೆ. ಇದರ ಬಗ್ಗೆ ಅನುಶ್ರೀ ಅವರು ಏನ್ ಹೇಳಿದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯ ನೀವು ಅನುಶ್ರೀ ಅವರನ್ನ ಡಿಕೆಡಿ ಅಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ನಿರೂಪಣೆಯಲ್ಲಿ ನೋಡಬಹುದು. ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಕೂಡ ಮಾಡ್ತಾರೆ. ಡ್ಯಾನ್ಸ್ ಮಾಡೋದ್ರಲ್ಲೂ ಕೂಡ ಎತ್ತಿದ ಕೈ. ಈಗಾಗಲೇ ಮದುವೆಗಾಗಿ ಹುಡುಗನನ್ನು ಹುಡುಕಲು ಇವರ ತಾಯಿ ಶುರು ಮಾಡಿದ್ದಾರೆ. ಮಂಗಳೂರು ಭಾಗದ ಹುಡುಗನನ್ನು ಹುಡುಕುತ್ತಿದ್ದಾರೆ ಅನುಶ್ರೀ ಅವರ ತಾಯಿ. ಹೂವಾಪೋಗಳಿಗೆ ತಲೆ ಕೊಡಬೇಡಿ, ನನಗೆ ಇನ್ನು ಮದುವೆ ಫಿಕ್ಸ್ ಆಗಿಲ್ಲ. ಮದುವೆ ಫಿಕ್ಸ್ ಆದ್ರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಿಗೆ ತಿಳಿಸಿಯೇ ತಿಳಿಸುತ್ತೇನೆ. ಒಂದೊಳ್ಳೆ ಸಂಬಂಧ ಸಿಕ್ಕರೆ ಈ ವರ್ಷದ ಒಳಗೆ ಖಂಡಿತವಾಗಿಯೂ ಕೂಡ ಮದುವೆ ಆಗ್ತೇನೆ. ಈಗಿಂದು ಅನುಶ್ರೀ ಅವರೇ ಸ್ವತಃ ಹೇಳಿದ್ದಾರೆ, ಅನುಶ್ರೀ ಅವರು ಉದ್ಯಮಿಯನ್ನ ಮದುವೆ ಆಗಲು ಇಚ್ಛೆ ಪಡ್ತಿದ್ದಾರೆ. ಈಗ ಯಾವ ಹುಡುಗನನ್ನ ಮದುವೆ ಆಗ್ತಾರೆ, ಅನುಶ್ರೀ ಅವರು ಹುಡುಗ ಹೇಗಿರಲಿದ್ದಾರೆ ಅಂತ ಕಾದು ನೋಡಬೇಕು. ನಿಮಗೂ ಇವರ ನಿರೂಪಣೆ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ